ಹಲೋ ಹೇ ಹಲೋ ಹೇ, ನೀನೇನ್ ಮನುಷ್ಯನ ದೆವ್ವನ ಹಂಗ ಫೋನ್ ಮಾಡುದು? ಬೇರೆ ಏನು ಕೆಲಸ ಮಾಡಕ್ ಆಗದಂಗ್ ಫೋನ್ ಮಾಡ್ತೀಯ ನೀನು? ಬೈರಿ ಅಣ್ಣ, ಇನ್ನೂ ಬೈರಿ ಬೈರಿ ಅಣ್ಣ, ಯಾವಾಗಲ್ಲೇ ಇನ್ನೂ ಸ್ವಲ್ಪ ಜೋರ ಬೈರಿ, ಬೈಸ್ಕೊಂತೀನಿ. ಯಾವೂರ ನಿಂದು ಅಣ್ಣ? ನಮ್ದು ಬಳ್ಳಾರಿ ಜಿಲ್ಲೆ ಹಗರಿ ಬೊಮ್ಮಳ್ಳಿ ತಾಲೂಕು ಅಂತಂದ ಒಂದ್ ಹಳ್ಳಿ ಅಣ್ಣ, ಸಣ್ಣ ಹಳ್ಳಿ. ಅಲ್ಲ, ನಿನ್ನ ಬೈಯೋದ್ರಿಂದ ಏನು ಹಂಗಲ್ವೋ, ಒಬ್ಬ ಒಂದು ಮನುಷ್ಯನಿಗೆ ಸಂಸ್ಕಾರ ಇರ್ಬೇಕು. ಹಿಂಗ ಡಿಸ್ಟರ್ಬ್ ಮಾಡ ಕಂಟಿನ್ಯೂಸ್ ಕಂಟಿನ್ಯೂಸ್ ಭಗವಂತ, ಏನಿದು? ಏಯ್, ನಾಚಿಕೆ ಆಗಲ್ಲ ನಿಮ್ಗೆಲ್ಲ. ಅಲ್ಲಣ್ಣ, ನಾನು ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ದೀನಿ ಅಣ್ಣ, ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಣ್ಣ. ಏಯ್, ಇದ್ ಹೆಂಗಿದೆ ಗೊತ್ತಾ? ಜೂ ಅಲ್ಲಿರೋ ಪ್ರಾಣಿನ ಎಬ್ಬಿಸಿ ಎಬ್ಬಿಸಿ ಹಿಂಸೆ ಮಾಡ್ತಾರಲ್ಲ, ಆ ರೀತಿ ಹಿಂಸೆ ಮಾಡ್ತಾ ಇದೀರಿ ನೀವು. ಅಣ್ಣ ಕ್ಷಮಿಸಿ ಅಣ್ಣ, ಏನೋ ತಪ್ಪಾಯ್ತಣ್ಣ. ಅಣ್ಣ ಹಲೋ ಅಣ್ಣ, ತುಂಬಾ ಮನ್ಸಿಗೆ ಒಳ್ಳೇದಲ್ವ ರೀ? ತುಂಬಾ ಒಳ್ಳೇದಲ್ವಾ ನೀವು ಮಾಡ್ತಾ ಇರೋದು? ಹೂ ಇಲ್ಲ ಅಣ್ಣ, ಸಾರಿ ಅಣ್ಣ, ಆರಾಮಿದ್ದೀರ ಅಣ್ಣ? ಏನ್ ಬೇಕು ಹೇಳು ನಿನ್ಗೆ ಅಣ್ಣ, ಏನು ಸುಮ್ನೆ ಅಣ್ಣ ಮಾಡಿದ ಅಣ್ಣ, ಏನು ಬೇಕಿಲ್ಲ, ಒಂದೇ ಒಂದು ಕೇಳ್ತಣ್ಣ ನಿಮ್ ಕಡೆಯಿಂದ. ಹೇಳು ಅಣ್ಣ, ನಂದು ಡಿಗ್ರಿ ಮುಗಿದು 3 ವರ್ಷ ಆಯ್ತಣ್ಣ, ನಾನು ಮನೇಲಿ ಅಲ್ಲಿ ಜಾ ಅಲ್ಲಿ ಕೆಲಸ ಹೋಗು ಇಲ್ಲಿ ಕೆಲಸ ಹೋಗ ಅಂತಂದೇಳಿ ಇದು ಅಂತಿದ್ರಣ್ಣ. ನಾನು ಇಲ್ಲ, ನನಗೆ ಹೊಲ ಮಾಡ್ಬೇಕಂತ ಆಸೆ, ಹೊಲ ಮಾಡ್ತೀನಿ ಅಂತಂದೇಳಿ ಹೇಳಿದ್ದಣ. ಈಗ ಹೊಲ ಮಾಡ್ತಾ ಇದ್ದೀನಿ ಅಣ್ಣ, ನಾನು ಒಂದು 10 ಎಕರೆ ಭತ್ತ ಹಚ್ಚಿದ್ದೀನಿ ಅಣ್ಣ. ಹಲೋ, ನೀನು ಅತ್ಯಂತ ಶ್ರೇಷ್ಠ ಕೆಲಸ ಮಾಡ್ತಾ ಇದೀಯ. ನೀನ್ ಎಲ್ಲೂ ಕೆಲ್ಸಕ್ ಹೋಗ್ಬೇಡ, ಹೊಲಾನೆ ಮಾಡು. ಹೊಲದಲ್ಲೇ ಉದ್ದಾರ ಆಗ್ತೀಯ. ಓದಿರೋದು ಆಯ್ತು, ಇನ್ನು ಅದು ವೇಸ್ಟ್ ಅನ್ಕೋಬೇಡ, ಏನು ಅನ್ಕೋಬೇಡ, ಓದ್ದೇನೆ ಮಾಡ್ಬೇಕಾಯ್ತು. ಹೊಲ ಎಲ್ಲ ಸರಿ ಮತ್ತೆ ಚಿಂತೆ ಮಾಡ್ಬೇಡ. ಅಲ್ಲ ಅಣ್ಣ, ನಾನು ನಿಜವಲ್ಲ ಅಣ್ಣ, ನಾನು ಲಾಕ್ಡೌನ್ ಆಗದಾಗಿದ್ದ ನಾನು ಫೇಸ್ಬುಕ್ ಅಲ್ಲಿ ನಿಮ್ಮ ವಿಡಿಯೋಸ್ ಅಷ್ಟೇ ನೋಡ್ತಾ ಇದ್ದೀನಿ. ನಿಜವಲ್ಲ, ನಾನು ಅಲ್ಲಿವರೆಗೆ ಹಿಂದೆ ನೀವು ಅಹೋರಾತ್ರ ಅಂದ್ರೆ ಯಾರು ಅಂತಾನು ಗೊತ್ತಿದ್ದಿಲ್ಲ ನನಗೆ, ನಿಮ್ ವಿಡಿಯೋಸ್ ನೋಡಿದ್ದಿಲ್ಲ. ಲಾಕ್ಡೌನ್ ಯಾವಾಗ ಆಯ್ತಣ ಅವಾಗಿಂದ ನೋಡಕ್ಕಂತಿದ್ದೀನಿ, ಅವಾಗಿನವರೆಗೂ ನಾನು ನಿಮ್ಗೆ ಫ್ಯಾನ್ ಅಣ್ಣ. ದಿನಾಲು ವಿಡಿಯೋ ನೋಡ್ತಿರ್ತೀನಿ, ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ ನಾನು ಮಾತಾಡ್ಬೇಕು, ನಾನು ಮಾತಾಡ್ಬೇಕಂತಂದೇಳಿ. ನೀವು ಫೋನೇ ಎತ್ತಿರ್ಲಿಲ್ಲ, ಆಗುವಂತೆಲ್ಲ ಮೆಸೇಜ್ ಮಾಡಿದ್ನ ಅಣ್ಣ, ನೀವು ನೋಡಿದ್ರೆ ಹೋಲಿ ಬಿಡು ಅಂತಂದ್ರೆ ಹಂಗೆ ಮಾಡ್ತಾನೆ ಇದ್ದೀನಿ ಅಣ್ಣ ಇವತ್ತು ನನಗೆ. ಅದಕ್ಕೆ ಅಣ್ಣ ಬಹಳ ಸಲ ಮಾಡಿದ್ನಣ, ತಪ್ಪಾಯ್ತಣ. ಇಲ್ಲ, ಇನ್ ಮಾಡಕ್ ಹೋಗ್ಬೇಡ, ಇನ್ ಮೇಲೆ ಫ್ಯಾನು ಆಗ್ಬೇಡ. ಫ್ಯಾನ್ ಅಂದ್ರೆ ಆಗಲ್ಲ ಅವ್ರ ಆತನ್ಗೆ. ಇವನನ್ನ ದ್ವೇಷ ಮಾಡಿ ನೀವೆಲ್ಲ, ಇವನ ವಿಡಿಯೋಸ್ ಏನಾದ್ರು ಇದ್ರೆ ಯೂಸ್ ಮಾಡ್ಕೊಳ್ಳಿ, ಇವನನ್ನ ಮಾತ್ರ ಇಷ್ಟಪಡಕ್ ಹೋಗ್ಬಿಡಿ. ಇದೊಂದು ಒಳ್ಳೆ ಮನುಷ್ಯ ಅಲ್ಲ ಇವನು. ಅಲ್ಲಣ್ಣ, ನಿಮ್ದು ವಿಡಿಯೋಸ್ ನೋಡಿದ್ಮೇಲೆ ನನಗೆ ಗೊತ್ತಾಯ್ತಣ, ಆದ್ರೂ ಒಂದ್ ತಪ್ಪು ಮಾಡಿದ್ನಣ್ಣ ನಾನು. ಏನು ಇಲ್ಲ ಅಣ್ಣ, ಸ್ವಲ್ಪ ಸಾಲ ಮಾಡ್ಕೊಂಡ್ಬಿಟ್ಟಿನಣ್ಣ, ಸಾಲ ಮಾಡ್ಕೊಂಡು ಸ್ವಲ್ಪ ಟ್ರ್ಯಾಕ್ಟರ್ ತಂದ್ಬಿಟ್ಟಿದೀನಿ, ಸ್ವಲ್ಪ ದುಡ್ಡಿನ ಬಹಳ ಸಮಸ್ಯೆ ಆಗ್ಬಿಟ್ಟದೆ. ಟ್ರ್ಯಾಕ್ಟರ್ ಮಾಡ್ಬಿಟ್ಟು ಸಾಲ ತೀರಿಸ್ಬಿಡು ಅಣ್ಣ. ಇಲ್ಲ ಅಣ್ಣ, ಟ್ರ್ಯಾಕ್ಟರ್ ಅಲ್ಲಿ ಮಾರಲ್ಲ ಅಣ್ಣ. ಯಾಕೆ ಗೊತ್ತಾ, ನಾನು ನನ್ನ ಕನಸು ಅದ, ನನ್ನ ಡ್ರೀಮ್ ಅದ, ನಾನು ತಂದಿದ್ದೀನಿ ಅಣ್ಣ. ಇನ್ನ ಒಂದೊಂದು 3 ಲಕ್ಷ ಇದೆ, ಹೆಂಗಾದ್ರೂ ನಾನು ಸಾಲ ತೀರಿಸಿದ್ರು ನಾನು ಇದನ್ನ ದುಡ್ಡು. ಏನೋ ಕನಸು, ಭೂಮಿನ ಹಾಳು ಮಾಡ್ತಾ ಇದೀರಿ ನೀವೆಲ್ಲ. ಟ್ರ್ಯಾಕ್ಟರ್ ಅಲ್ಲಿ ಉತ್ತಷ್ಟು ಭೂಮಿ ಗಟ್ಟಿ ಆಗ್ಬಿಟ್ಟು ಫಲ ಕಡ್ಕೊಳತ್ತೆ, ಫಲ ಕಳ್ಕೊಳತ್ತೆ ಭೂಮಿ. ನೀನ್ ಇಲ್ಲ ಅಲ್ಲ, ಟ್ರ್ಯಾಕ್ಟರ್ ನಾನು ತಂದಿದ್ದೀನಿ, ಬಹಳ ಯೂಸ್ ಮಾಡಲ್ಲ. ಟ್ರ್ಯಾಕ್ಟರ್ ಇಂದ ನೆಲ ಉಳ್ಬಾರ್ದು, ಎತ್ತುಗಳಿಂದ ಉಳ್ಬೇಕು. ಎತ್ತುಗಳಿದ್ರೆ ನಮ್ಮ ದನ ವೃದ್ಧಿನೂ, ದನ ಅಂದ್ರೆ ಹಸುವಿನ ವೃದ್ಧಿ ಆಗತ್ತೆ. ಎತ್ತುಗಳಿಂದ ಗೋ ಸಮೃದ್ಧಿ ಆಗತ್ತೆ, ಗೊಬ್ಬರ ಸಿಗತ್ತೆ ಭೂಮಿಗೆ, ಎತ್ತುಗಳನ್ನ ಸಾಕದಂಗೂ ಆಗತ್ತೆ, ಮತ್ತೆ ಹೊಲ ಉಳೋರಿಗೆ ಸಂಬಳ ಕೊಟ್ಟಂಗಾಗತ್ತೆ. ಟ್ರ್ಯಾಕ್ಟರ್ ಬಿದ್ದು ನಮ್ ಭೂಮಿನೆಲ್ಲ ಹಾಳ್ ಮಾಡ್ತಾ ಇದೀರಿ ನೀವು. ಅಣ್ಣ ಸಾರಿ ಅಣ್ಣ, ನನ್ನ ಹತ್ರ ಎತ್ತಿದವಣ, 5 ಆಕಳಿದವಣ. ಕತ್ತೆ ಕಾಯಿ ಕತ್ತೆ, ಟ್ರ್ಯಾಕ್ಟರ್ ಬೇಡ ಅಂತ ಹೇಳ್ತಾ ನೀ ಸಾಲ ಮಾಡ್ಕೊಂಡ್ ಕೂತಿದ್ಯಾ ನೀನು? ಸರಿ ತಗಣ, ಮಾಡ್ತೀನಿ ತಗಣ. ಟ್ರ್ಯಾಕ್ಟರ್ ಪ್ರವಾಸನ ಬೇಡ, ಪೆಟ್ರೋಲ್ ಕುಡಿಯತ್ತದು, ಇದು ಹುಲ್ಲು ತಿನ್ನತ್ತೆ. ಟ್ರ್ಯಾಕ್ಟರ್ ಇಂದ ಭೂಮಿ ಗಡ್ಸಾಗ್ಬಿಡುತ್ತೆ, ಎತ್ತುಗಳಿಂದ ಭೂಮಿ ಸಡಿಲ ಆಗತ್ತೆ. ಟ್ರ್ಯಾಕ್ಟರ್ ಭಾರ ಎಷ್ಟಿರುತ್ತೆ? ಟ್ರ್ಯಾಕ್ಟರ್ ಇಂದ ಉತ್ತು ಉತ್ತು ಭೂಮಿ ಒಳಗಡೆ ಕೆಳಗಡೆ ಭೂಮಿ ಇದೆಯಲ್ಲ, ಕಲ್ಲು ತರ ಆಗೋಗುತ್ತೆ. ನಿಮ್ ಭೂಮಿ ನೀನೇ ಕೊಲ್ತಾ ಇದೀಯಾ. ಎರೆಹುಳಕ್ಕೂ ಆಳಕ್ಕೂ ಹೋಗದಷ್ಟು ಗಟ್ಟಿ ಆಗ್ಬಿಡುತ್ತೆ ಭೂಮಿ.
ಅದೇ ಎತ್ತುಗಳಿಂದ ಸಡಿಲ ಆಗುತ್ತೆ. ನೀನು ಟ್ರ್ಯಾಕ್ಟರ್ ಸವಾಸ ಬಿಟ್ಬಿಡು, ಭೂಮಿ ನೆಲ ಉಳೋದ್ರಿಂದ ಎತ್ತುಗಳಿಂದ ಎತ್ತುಗಳಿಗೂ ಒಳ್ಳೇದಾಗತ್ತೆ, ಉಳೋವರೆಗೂ ಸ್ವಲ್ಪ ಸಂಪಾದನೆ ಸಿಗುತ್ತೆ, ದಿನನಿತ್ಯದ ಊಟ ಸಿಗುತ್ತೆ. ಮಿಷಿನ್ಗಳಿಗೆ ಮೊರೆ ಹೋಗೋದು ಕಡಿಮೆ ಮಾಡೋಣ ನಾವು. ಟ್ರ್ಯಾಕ್ಟರ್ ಮಾಡಿ ಸಾಲ ತೀರ್ಸು. ಸಾಲ ತೀರ್ಸ್ತೀನಿ ಅಣ್ಣ, ಆರಾಮಿದ್ದೀನಿ ಮತ್ತೇನಿಲ್ಲ ಸ್ವಲ್ಪ ಅಣ್ಣ. ಏ ಸಾಲ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡು. ಆಯ್ ಅಣ್ಣ, ನನಗೆ ಸಾಲ ಅಂದ್ರೆ ಆಗಲ್ಲ ಅಣ್ಣ, ನಮ್ಮ ಅಪ್ಪಾಜಿ ಮಾಡೋದಕ್ಕೆ ನಾನು ಈ ಅಷ್ಟು ಕಷ್ಟ ಪಡ್ತೇನೆ. ನನಗೆ ಸಾಲ ಒಂದ್ ರೂಪಾಯಿ ನಾನು ಸಾಲ ಮಾಡಿಲ್ಲ ಅಣ್ಣ ಇದುವರೆಗೆ. ಆದ್ರೆ ಅದ ಟ್ರ್ಯಾಕ್ಟರ್ ಬಿಟ್ಟು ಸಾಲ ಬಿಟ್ರೆ ಸಾಲ ಮಾಡಿದ್ಯಾ ಸಾಲ ಮಾಡಿಲ್ಲ ಅಂತ ಹೇಳ್ತೀಯ? ಇನ್ ಮುಂದೆ ಸಾಲ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡು. ಹೂನಣ್ಣ, ಪ್ರಜ್ಞೆ ಮಾಡಿ ಸಾಲ ಮಾಡೋಣ. ಈ ಬಟ್ ತಾಯಿ ಹೋದ್ರೆ ಅದು ಸಾಲ ಮಾಡೋಣ, ಪ್ರಜ್ಞೆ ಮಾಡ್ತೀನಿ ಅಣ್ಣ. ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ನನ್ನ ಪೂರ್ವಜರನ್ನು ಸ್ಮರಿಸಿ ನಾನು ಹೇಳುವುದೇನೆಂದರೆ ನನ್ನ ತಾಯಿಗೆ ಸಮಾನವಾದ ನನ್ನ ಭೂತಾಯಿಯನ್ನು ಎಂದಿಗೂ ಅಡ ಇಡುವುದಿಲ್ಲ. ನನ್ನ ತಾಯಿಯನ್ನೇ ಅಡ ಇಡುವಷ್ಟು ಪಾಪ ಅದು. ಮತ್ತೆ ನಾನು ಸಾಲ ಮಾಡುವುದಿಲ್ಲ, ಸಾಲ ಕೊಡುವುದಿಲ್ಲ, ಬಡ್ಡಿ ಕಟ್ಟುವುದಿಲ್ಲ, ಬಡ್ಡಿ ಹಣದಲ್ಲಿ ಬದುಕುವುದಿಲ್ಲ. ಓಕೆ, ದಾನಗಳನ್ನು ಮಾಡಿಕೊಂಡು ರೈತನಾಗಿ ಒಳ್ಳೆಯವನಾಗಿ ಸಭ್ಯನಾಗಿ ಸುವರ್ಣ ಕರ್ನಾಟಕವನ್ನ ನೋಡುವ ಬದುಕು ಬದುಕುತ್ತೇನೆ. ಓಕೆ ಸಾಕು, ಇಡುಕು ಅಣ್ಣ. ಅಣ್ಣ, ಮತ್ತೆ ನಮ್ ಲೈಫ್ ಬಗ್ಗೆ ಮಾತಾಡ್ತೀವಣ್ಣ. ಮದುವೆ ಆಗಿಲ್ಲ ಅಣ್ಣ. ಆಗತ್ತೋ ಅಂದ್ರೆ ನಾನ್ ಲವ್ ಮ್ಯಾರೇಜ್ ಮಾಡ್ಕೋಬೇಕಂತ ಇದೀನಣ್ಣ, ಸ್ವಲ್ಪ ಮನೆಯಲ್ಲಿ ಸಮಸ್ಯೆ ಇದೆ, ಅದ್ರ ಬಗ್ಗೆ ಮಾತಾಡಕ್ಕಿತ್ತ. ಏಯ್ ಹುಡುಗಿ ಸಿಕ್ಕದ ಮೇಲೂ ಏಯ್ ನನ್ನ ಎದುರುಗಡೆ ಇದ್ದಿದ್ರೆ ಒಂದು ಹೊಡಿತಾ ಇದ್ದೆ ನಿನ್ಗೆ. ಹುಡುಗಿ ಸಿಕ್ಕದ ಮೇಲೂ ಕಣಿ ಕೇಳ್ತೀಯ ಅನ್ನೋ ಕತ್ತೆ ಹಾಕ್ತೀನಣ್ಣ. ಮನೇಲಿ ಸಮಸ್ಯೆ ಅಲ್ಲ, ಊರೆಲ್ಲ ಅಡ್ಡ ನಿಂತ್ಕೊಂಡ್ರು ಅದೇ ಹುಡುಗಿನ ಆಗ್ಬೇಕು. ಆ ಹುಡುಗಿ ಇಷ್ಟಪಟ್ರೆ ಆ ಹುಡುಗಿ ಇಷ್ಟಪಟ್ಟಿಲ್ವಾ ನಿನ್ನ? ಪಟ್ಟಿದಾರ. ಮತ್ತೇನು ಕಣಿ ಕೆಣ್ತೀಯ ಕತ್ತೆ? ಎಷ್ಟು ವಯಸ್ಸು? ನನಗೆ 28. ಮತ್ತೆ ಈಗ್ಲೇ ಆಗು, ಮತ್ತೆ ಮೂರ್ ಕತ್ತೆ ವಯಸ್ಸಾಗ್ಬಿಡುತ್ತೆ. ಸರಿ ಅಣ್ಣ, ಹಾಕ್ತೀನಿ ಅಣ್ಣ. ಮತ್ತೆ ಮದ್ವೆ ಆಗೋ, ಇನ್ನು ಅವ್ರು ಬೇಡ ಅಂದ್ರೆ ಆ ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು ಬಂದು ಮದ್ವೆ ಆಗಿ. ಅವ್ರಿವ್ರು ಜಾತಿ ಮತ ಕುಲ ಎಲ್ಲ ತರಬಾರ್ದು. ಏ ಇಲ್ಲ ಅಣ್ಣ, ನನಗೆ ಅವ್ ಯಾವ ಗೊತ್ತೇ ಇಲ್ಲ ಅಣ್ಣ. ಏ ಇದನ್ನ ಆಡಿಯೋ ಹಾಕ್ತೀನಿ ನಾನು ಫೇಸ್ಬುಕ್ ಗೆ ಅಣ್ಣ. ಹಾಕ್ರಿ ಅಣ್ಣ. ಯಾವನ ನೀನು ಪ್ರಾಣ ತಿಂತಿರಲ್ಲೋ, ತೂತು ತೂತು ತು ಇಡಿ. ಇಲ್ಲ ಅಣ್ಣ, ನಾನು ಇನ್ನೊಂದು ಈಗ ನೀನ್ ಹೇಳಿದಲ್ಲ ಅಣ್ಣ, ಸಾಲ ಮಾಡ್ಬಾರ್ದು, ಸಾಲ ಕೊಡ್ಬಾರ್ದು, ಬಡ್ಡಿ ಇಸ್ಕೋಬಾರ್ದು. ಹೇಳ, ಅದಾಗಿನ ಮೇಲೆ ಫೋನ್ ಮಾಡೇ ಮಾಡ್ತೀನಿ ಅಣ್ಣ ಇನ್ನೊಂದ್ಸಲ. ಓಕೆ, ಹಾ ಸರಿ.